ನಾವು ಗಮನಿಸ್ತಾ ಇದ್ವಿ ಇಲ್ಲಿಯ ಪ್ರಾಬಲ್ಯ ಹೇಗಿದೆ ಬೆಂಗಳೂರು ಸೆಂಟ್ರಲ್ದು, ಯಾವ್ಯಾವ ರೀತಿಯ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ. ಆದರೂ ಕೂಡ ಅನ್ಯ ಭಾಷಿಗರಿದ್ರೂ ಕೂಡ ಇಲ್ಲಿ ಬೇರೆ ಬೇರೆ ಸಮುದಾಯದವರಿದ್ರೂ ಕೂಡ ಬಿಜೆಪಿ ಕಳೆದ 3 ಬಾರಿಯಿಂದಲೂ ಕೂಡ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಮಾರ್ವಾಡಿಗರು ಕೂಡ ಜಾಸ್ತಿ ಇದ್ದಾರೆ, ಮತ್ತೊಂದು ಕಡೆ ಮುಸ್ಲಿಮರು, ತಮಿಳರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಆಗಿದ್ರೂ ಕೂಡ ಕಳೆದ 3 ಬಾರಿಯಿಂದಲೂ ಕೂಡ ಬಹಳ ಹ್ಯಾಟ್ರಿಕ್ ಆಗಿ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾ ಇರೋದು ಬಿಜೆಪಿಯ ಪಿಸಿ ಮೋಹನ್ ಅವರು. ಹಾಗಾದ್ರೆ 2019 ಲೋಕಸಭೆ ಫಲಿತಾಂಶ ಯಾವ ರೀತಿ ಇತ್ತು, ಯಾವೆಲ್ಲ ಅಭ್ಯರ್ಥಿಗಳು ಅಖಾಡಕ್ಕಿಳಿದ್ರು, ಎಷ್ಟೆಷ್ಟು ವೋಟಿಂಗ್ಗಳನ್ನ ಪಡ್ಕೊಂಡಿದ್ರು, ಎಷ್ಟು ವೋಟಿಂಗ್ ಇಂದ ಅಲ್ಲಿ ಯಾರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ, 2019 ರಿಸಲ್ಟ್ ಏನ್ ಹೇಳುತ್ತೆ. ಎಸ್, ಗಮನಿಸ್ತಾ ಇದ್ದೀರಾ 2019 ಲೋಕಸಭಾ ರಿಸಲ್ಟ್ ನೋಡಿ. ಪಿಸಿ ಮೋಹನ್ ಅವರು ಹಾಗೆ ರಿಜ್ವಾನ್ ಹರ್ಷದ್ ಅವರು ಕಾಂಗ್ರೆಸ್ ನಿಂದ, ಹಾಗೆ ಪ್ರಕಾಶ್ ರೈ ಅವರು ಕಣಕ್ಕಿಳಿತಾರೆ. ನೋಡಿ, ಗಮನಿಸ್ತಾ ಇದ್ದೀರಾ ಪಿಸಿ ಮೋಹನ್ ಅವರು 2019 ಲೋಕಸಭೆ ಚುನಾವಣೆಯಲ್ಲಿ ಪಡ್ಕೊಂಡಂತಹ ಮತಗಳು 602,863. ಹಾಗೆ ರಿಜ್ವಾನ್ ಹರ್ಷದ್ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ, ರಿಜ್ವಾನ್ ಹರ್ಷದ್ ಅವರು ಅಲ್ಲಿ ಮುಸ್ಲಿಂ ಸಮುದಾಯದವರು ಹೆಚ್ಚಾಗಿದ್ದಾರೆ, ಅದರ ಜೊತೆಗೆ ತಮಿಳರು ಕೂಡ ಹೆಚ್ಚಾಗಿದ್ರು ಕೂಡ 531,885 ಮತಗಳನ್ನ ಪಡೀತಾರೆ. ಮತ್ತೊಂದು ಕಡೆ ಬೆಂಗಳೂರು ಸೆಂಟ್ರಲ್ ನಿಂದ 2019 ಪಕ್ಷೇತರರಾಗಿ ಚಿತ್ರನಟ ಪ್ರಕಾಶ್ ರೈ ಅವರು ಕೂಡ ಕಣಕ್ಕಿಳಿತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಅಭ್ಯರದ ಪ್ರಚಾರಗಳನ್ನು ಕೂಡ ಮಾಡಿರ್ತಾರೆ ಪ್ರಕಾಶ್ ರೈ ಅವರು. ಅವರು ಪಡ್ಕೊಂಡಂತಹ ಒಟ್ಟು ಮತಗಳು 2019 ಪ್ರಕಾಶ್ ರೈ ಅವರು, ಗಮನಿಸ್ತಾ ಇದ್ದೀರಾ ನೀವು ಕೂಡ ಟಿವಿ ಸ್ಕ್ರೀನ್ ಮೇಲೆ, 28,906. ಅಂದ್ರೆ ಇಲ್ಲಿ ಬಹಳ ಹ್ಯಾಟ್ರಿಕ್ ಆಗಿ ಪಿಸಿ ಮೋಹನ್ ಅವರು ಕಳೆದ 3 ಬಾರಿಯಿಂದಲೂ ಕೂಡ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ. ರಿಜ್ವಾನ್ ಹರ್ಷದ್ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ, ಯಾಕಂದ್ರೆ ಬಹಳ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತವರೇ ಹೆಚ್ಚಾಗಿ ಇರುವಂತಹ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್. ಆದರೂ ಕೂಡ ಅಲ್ಲಿ ರಿಜ್ವಾನ್ ಹರ್ಷದ್ ಅವರನ್ನ ಸೋಲಿಸಿ ಪಿಸಿ ಮೋಹನ್ ಅವರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ. 602,853 ಪಿಸಿ ಮೋಹನ್ ಅವರು 2019 ಪಡ್ಕೊಂಡಂತಹ ಮತಗಳು. ಹಾಗೆ ರಿಜ್ವಾನ್ ಹರ್ಷದ್ ಅವರು ನೋಡಿ, ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ 531,885. ಒಂದ್ ರೀತಿಯಲ್ಲಿ ಟಫ್ ಫೈಟ್ ಕೊಟ್ಟಿದ್ರು ಕೂಡ ರಿಜ್ವಾನ್ ಹರ್ಷದ್ ಅವರು ಪಿಸಿ ಮೋಹನ್ ಅವರಿಗೆ 2019 ಲೋಕಸಭೆ ಚುನಾವಣೆಯಲ್ಲಿ ಟಫ್ ಫೈಟ್ ಕೊಟ್ಟಿದ್ರು ಕೂಡ ಅಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾ ಇರೋದು ಪಿಸಿ ಮೋಹನ್ ಅವರು. ಅದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ಮತದಾರ ಪ್ರಭುಗಳು ಉತ್ತರಿಸಬೇಕಾಗತ್ತೆ. ಯಾಕಂದ್ರೆ ಪಕ್ಷದ ಒಳಗೂ ಕೂಡ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡಿರ್ತಾರೆ. ಒಂದು ಕಡೆ ಕಾಂಗ್ರೆಸ್ ಏನ್ ಸ್ಟ್ರಾಟರ್ಜಿ ಮಾಡಿದೆಯೋ ಗೊತ್ತಿಲ್ಲ, ಮತ್ತೊಂದು ಕಡೆ ಬಿಜೆಪಿ ಕೂಡ ಸಾಕಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದೆ ಮುಂಬರುವಂತಹ ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು. ಹಾಗಾಗಿ ಆ ಗೆಲುವಿನ ಓಟ ಹಾಗೆ ಮುಂದುವರಿಯುತ್ತಾ ಪಿಸಿ ಮೋಹನ್ ಅವರದು ಇಲ್ವಾ ಅನ್ನೋದು ಗೊತ್ತಾಗಬೇಕಾಗಿದೆ. ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ ಅಂತ ಹೇಳಿ. ಇನ್ ನೋಡಿ, ಭದ್ರಕೋಟೆಯಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಈಗ ಭಾರಿ ಪೈಪೋಟಿ ಇರೋದು ನೋಡಿ. ಒಂದು ಕಡೆ ಹ್ಯಾಟ್ರಿಕ್ ಸಂಸದ ಪಿಸಿ ಮೋಹನ್ ಅವರು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದ್ರು ಕೂಡ ಹೈಕಮಾಂಡ್ ತಲೆಯಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಇರಬಹುದು. ಯಾಕಂದ್ರೆ ಬಿಜೆಪಿ ಹೈಕಮಾಂಡು ಯಾವ್ಯಾವ ಟೈಮಲ್ಲಿ ಏನೇನು ನಿರ್ಧಾರ ತೆಗೆದುಕೊಳ್ಳುತ್ತೋ ನಾಡಿನ ಜನರಿಗೂ ಕೂಡ ಗೊತ್ತು, ದೇಶದ ಜನರಿಗೂ ಕೂಡ ಗೊತ್ತು. ಬಿಜೆಪಿ ಹೈಕಮಾಂಡ್ ನಾಯಕರು ಪಕ್ಷದ ಅಭ್ಯರ್ಥಿಗಳ ಲಿಸ್ಟನ್ನ ಕೊನೆಯವರೆಗೂ ಕೂಡ ಬಹಳಷ್ಟು ಗೌಪ್ಯತೆಯಿಂದ ಇಟ್ಟಿರ್ತಾರೆ. ಲಾಸ್ಟ್ ಮೂಮೆಂಟಲ್ಲೇನೆ ಅವರು ಅದನ್ನ ಹೊರಗಡೆ ತರೋದು, ಆಗ ನಮಗೂ ಕೂಡ ಸೇರಿದಂತೆ ಎಲ್ರಿಗೂ ಬಹಳ ಅಚ್ಚರಿ ಆಗುತ್ತೆ. ಯಾಕಂದ್ರೆ ಹೊಸ ಮುಖಗಳನ್ನ ಪರಿಚಯ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಹೈಕಮಾಂಡ್ನ ತಲೆಯಲ್ಲಿ ಬೇರೆಯದ್ದೇ ಲೆಕ್ಕಾಚಾರಗಳು ಓಡ್ತಾ ಇರಬಹುದು. ಅದನ್ನ ಯಾರು ಕೂಡ ಹೀಗೆ ಅಂತನೂ ಹೇಳಕ್ಕಾಗಲ್ಲ. ಪಿಸಿ ಮೋಹನ್ ಅವರನ್ನ ಬಿಟ್ಟು ಬೇರೆಯವರನ್ನ ಬೆಂಗಳೂರು ಸೆಂಟ್ರಲ್ ನಿಂದ ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ, ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಅಥವಾ ಪಿಸಿ ಮೋಹನ್ ಅವರನ್ನ ಮತ್ತೊಮ್ಮೆ ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮತ್ತೊಂದು ಕಡೆ ಹೊಸ ಮುಖವನ್ನ ಪರಿಚಯ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಹೊಸ ಮುಖಕ್ಕೆ ಮಣೆ ಹಾಕಿ ನೋಡೋಣ, ಅದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ನ ತಲೆಯಲ್ಲಿ ಇರಬಹುದು. ಯಾಕಂದ್ರೆ
ಇಲ್ಲ ಅಂದ್ರೆ ಪಿ ಸಿ ಮೋಹನ್ ಅವರನ್ನೇ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರಬಹುದು. ಏನು ಪ್ಲಸ್ ಪಾಯಿಂಟ್ ಇಲ್ಲಿ ನಾವು ಪಿ ಸಿ ಮೋಹನ್ ಅವ್ರ ಬಗ್ಗೆ ನೋಡೋದಾದ್ರೆ, ಕ್ಷೇತ್ರದಲ್ಲಿ 3 ಬಾರಿ ಪಿ ಸಿ ಮೋಹನ್ ಅವರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ. ನೋಡಿ, 3 ಬಾರಿ ಪಿ ಸಿ ಮೋಹನ್ ಅವರು ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ಕೊಂಡು ಬರ್ತಾ ಇದ್ರು ಕೂಡ ಯಾವುದೇ ಅಪಸ್ವರ ಇಲ್ಲ, ಯಾರು ಕೂಡ ತುಟಿ ಬಿಚ್ಚಿಲ್ಲ. ಪಿ ಸಿ ಮೋಹನ್ ಅವರು ಹೀಗೆ ಹಾಗೆ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಮತ್ತೊಂದು ಮಗದೊಂದು ಏನೂ ಕೂಡ ಹೇಳಿಲ್ಲ. ನೋಡಿ,